बारी बारी जाऊं मैं हिंदी पे बारी। हिंदी हमारी सबकी है महतारी, हिंदी हमारी। ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು ಕೂಡ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಪಾಠವನ್ನು ತಂದಿದ್ದೀನಿ. ಅದುವೇ 3ನೇ ಪಾಠ ಗಿಲ್ಲು. ಈ ಪಾಠದ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ವಿಡಿಯೋ ಇದಾಗಿದೆ. ಇದಕ್ಕಿಂತ ಮುಂಚೆ ನಾನು ಮಾತೃಭೂಮಿ ಕವಿತಾ ಆಗಿರಬಹುದು, ಕಾಶ್ಮೀರಿ ಸೇಫ್ ಕಹಾನಿ, ಈ ಎರಡರ ಒಂದು ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಅದರ ಪ್ಲೇಲಿಸ್ಟನ್ನ ಲಿಂಕನ್ನು ಐಕಾರ್ಡಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಈ ಪಾಠದ ಡೀಟೇಲ್ಡ್ ಆಗಿರ್ತಕ್ಕಂಥ ವಿಡಿಯೋನು ಸಹಿತ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ಮೇಲೆ ಐಕಾರ್ಡಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ವಿದ್ಯಾರ್ಥಿಗಳೇ, ತಾವು ಹೊಸಬರಾಗಿದ್ದರೆ ಇದು ನಿಮ್ಮದೇ ಆಗಿರ್ತಕ್ಕಂಥ ಎಜುಕೇಷನ್ ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನನ್ನು ತಾವುಗಳು ಮೊದಲಿಗರಾಗಿ ಪಡೀತೀರಿ. ಶುರು ಮಾಡೋಣ. ಈ ದಿನ ಗಿಲ್ಲು ಪಾಠದ ಮೈಂಡ್ ಮ್ಯಾಪ್ ಮತ್ತು ಕ್ವಿಕ್ ರಿವಿಷನ್ 10 ನಿಮಿಷದಲ್ಲಿ ಎಲ್ಲ ಪಾಠದ ಮುಖ್ಯಾಂಶಗಳನ್ನು ಒಳಗೊಂಡಿದೆ, ಎಲ್ಲ ಪ್ರಶ್ನೋತ್ತರಗಳ ಸಹಿತ ಇದೆ. ನಿಜಕ್ಕೂ ಕೂಡ 10 ನಿಮಿಷ ಸಮಯ ಕೊಡಿ. ನಿಜಕ್ಕೂ ಈ ಪಾಠದ ಎಲ್ಲ ಕಲಿಕಾಂಶಗಳು ನಿಮ್ಮ ನೆನಪಿನಲ್ಲಿ ಉಳಿತದ. ಫಸ್ಟ್ ಗಿಲ್ಲು ಅಂದರೆ ನೆನಪಿನಲ್ಲಿ ಉಳಿತಕ್ಕಂಥದ್ದು ಪಾಠದ ವಿಧ, ರೇಖಾಚಿತ್ರ. ಆಮೇಲೆ ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿ ಮಹಾದೇವಿ ವರ್ಮ. ಆಮೇಲೆ ಈ ಪಾಠದ ಮುಖ್ಯವಾಗಿರ್ತಕ್ಕಂಥ ಆಶಯ ಉದ್ದೇಶ ಏನಪ್ಪ ಅಂದರೆ, ಸ್ನೇಹ ಭಾವ ಪ್ರಾಣಿ ದಯಾಕಿ ಸೀಖ್, ಪಶು ಪಕ್ಷಿಯಕ್ಕೆ ಸ್ವಭಾವ ಜೀವನ ಶೈಲಿಕಿ ಸಮಜ್. ಈ ಒಂದು ಪಾಠವನ್ನು ಓದಿದ ನಂತರ ನೀವುಗಳು ಸ್ನೇಹ ಭಾವ ಪ್ರಾಣಿಗಳ ದಯೆಯ ಕುರಿತಾಗಿರ್ತಕ್ಕಂಥ ಕಲಿತುಕೊಳ್ತೀರಿ. ಅಷ್ಟೇ ಅಲ್ಲದೆ ಪಶು ಪಕ್ಷಿಗಳ ಸ್ವಭಾವ ಗುಣ ಅವುಗಳ ಜೀವನ ಶೈಲಿ ಅರಿವು ಸಹಿತ ಈ ಪಾಠವನ್ನು ಓದುವುದರಿಂದ ನಿಮಗೆ ಆಗ್ತದೆ. ಇದು ಇತ್ತು ಪಾಠದ ಆಶಯ ಮತ್ತು ಉದ್ದೇಶ. ಹಾಗಾದರೆ ಈ ಪಾಠವನ್ನು ಬರೆದಿರ್ತಕ್ಕಂಥ ಲೇಖಕಿ ಮಹಾದೇವಿ ವರ್ಮಾ ಅವರ ಪರಿಚಯವನ್ನು ನೋಡಿಕೊಂಡು ಬರೋಣ. ಮುಖ್ಯವಾಗಿ ಮಹಾದೇವಿ ವರ್ಮಾ ಅವರು ಹುಟ್ಟಿಕೊಂಡಿರ್ತಕ್ಕಂಥದ್ದು 24/3/1907 ಫರೂಕಾಬಾದ್ನಲ್ಲಿ. ಆಮೇಲೆ ಇವರ ತಂದೆ ಹೆಸರು ಸಿಗತ್ತೆ ಗೋವಿಂದ್ ಪ್ರಸಾದ್ ವರ್ಮಾ, ಆಮೇಲೆ ತಾಯಿಯ ಹೆಸರು ಬರುತ್ತೆ ಹೇಮಾರಾಣಿ ದೇವಿ ಅಂತ. ಮುಖ್ಯವಾಗಿ ಇವರು ಹಿಂದಿ ಸಾಹಿತ್ಯದಲ್ಲಿ ಆಧುನಿಕ ಮೀರಾ ಅಂತ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ. ಮುಂದೆ ಇವರು ಕೆಲವೊಂದಿಷ್ಟು ಕೃತಿಗಳನ್ನು ಬರೆದಿದ್ದಾರೆ. ಆ ಕೃತಿಗಳು ಏನಂತಂದ್ರೆ, ಸಾಂಧ್ಯ ಗೀತ, ಯಾಮ, ದೀಪಸೀಕ, ನೀರಜ, ನಿಹಾರ, ಅತೀತಕ್ಕೆ ಚಲನಚಿತ್ರ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ಹಿಂದಿ ಸಾಹಿತ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಮಹಾದೇವಿ ವರ್ಮಾ ಅವರು. ಮುಂದೆ ಇವರ ಒಂದು ಸಾಹಿತ್ಯದ ಸೇವೆಗಾಗಿ ಬಹಳಷ್ಟು ಪುರಸ್ಕಾರಗಳು ಸಹಿತ ಸಿಕ್ಕಿದ್ದಾವೆ. ಅದು ಸೇಕ್ಸರಿಯ ಪುರಸ್ಕಾರ ಆಗಿರ್ಬೋದು, ಮಂಗಲ್ ಪ್ರಸಾದ್ ಪಾರಿತೋಷಕ ಆಗಿರ್ಬೋದು, ಮತ್ತು ದ್ವಿವೇದಿ ಪದಕ ಸಹಿತ ಇವರಿಗೆ ಏನಾಗದಪ್ಪ ಅಂದರೆ ಸಿಕ್ಕದ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವರು ಬರೆದಿರ್ತಕ್ಕಂಥ ಯಾಮ ಅಂತಕ್ಕಂಥ ಕೃತಿಗೆ ಜ್ಞಾನಪೀಠ ಪುರಸ್ಕಾರ ಸಹಿತ ಸಿಕ್ಕಿದೆ. ಇವರ ನಿಧನ ಆಗಿರ್ತಕ್ಕಂಥದ್ದು 1987 ಸೆಪ್ಟೆಂಬರ್ ತಿಂಗಳಿನಲ್ಲಿ. ಮಹಾದೇವಿ ವರ್ಮಾಜಿ ಅವರು ಏನಾಯ್ತಪ್ಪ ಅಂದರೆ ನಿಧನ ಆಯಿತು. ಇದನ್ನು ನಾನು ನಿಮಗೆ ಕನ್ನಡ ಮತ್ತು ಹಿಂದಿಯಲ್ಲಿನೂ ಕೂಡ ಹೇಳಿಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಬಚ್ಚೋ ಲೇಖಿಕಾನೆ ಕೋವೆ ಕೋ ಕಾಕ್ ಭುಶುಂಡಿ ಕಹಿ ಹೇ ಕ್ಯೂಂಕಿ ಕಾಕ್ ಕೋವೆ ಕೋ ಪಕ್ಷಿಯೋಕೆ ಗುರುಕೆ ರೂಪ ಮೇ ಸ್ವೀಕಾರ ಕಿಯಾ ಗಯಾ ಥಾ. ಲೇಖಕಿಯರು ಕಾಗೆಯನ್ನು ಕಾಕ್ ಭುಶುಂಡಿ ಅಂತ ಕರೆದಿದ್ದಾರೆ. ಯಾಕಪ್ಪ ಅಂದರೆ, ಯಾಕಂದರೆ ಕಾಗೆ ಆ ಸಮಯದಲ್ಲಿ ಪಕ್ಷಿಗಳ ಗುರುವಿನ ರೂಪದಲ್ಲಿ ಸ್ವೀಕಾರವನ್ನು ಮಾಡಿದರು. ಅದಕ್ಕಾಗಿ ಆ ಕಾಗೆಯನ್ನು ಏನಂತ ಕರೆದಿದ್ದಾರಪ್ಪ ಅಂದರೆ ಕಾಕ್ ಭುಶುಂಡಿ ಅಂತ ಕರೆದಿದ್ದಾರೆ. ಮುಂದೆ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ಕಾಕ್ ಭುಶುಂಡಿ ವಿಚಿತ್ರ ಪಕ್ಷಿ ಹೇ, ಈ ಕಾಕ್ ಭುಶುಂಡಿ ಕಾಗೆಯನ್ನು ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ. ಏಕೆಂದರೆ ಏಕ್ ಸಾಥ್ ಸಮಾಧರಿತ್ ಅನಾದರಿತ್ ಸಮಾನಿತ್ ಅವ್ರ ಅತಿ ಅವಮಾನಿತ್ ಹೇ. ಏಕೆಂದರೆ ಅದು ಸಮಾಧರಿತ ಅಂದರೆ ಸಮಾನ, ಅನಾದರಿತ ಅಂದರೆ ಭಿನ್ನ, ಸಮಾನಿತ ಅಂದರೆ ಗೌರವ, ಅವಮಾನಿತ ಅಂದರೆ ತಿರಸ್ಕಾರ. ಏಕೆಂದರೆ ಆ ಕಾಗೆ ಅದು ಸಮಾಧರಿತ ಆಗಿತ್ತು, ಅನಾದರಿತ ಆಗಿತ್ತು, ಸಮ್ಮಾನಿತ ಮತ್ತು ಅವಮಾನಿತ ಆಗಿರೋ ಕಾರಣ ಲೇಖಕರು ಕಾಗೆಯನ್ನು ಕಾಕು ಶುಂಡಿಯನ್ನು ವಿಚಿತ್ರ ಪಕ್ಷಿ ಅಂತ ಕರೆದಿದ್ದಾರೆ. ಮುಂದೆ ಹಮಾರೆ ಪುರಕ್ಕೆ ಗರುಡ ಮಯೂರ ಹಂಸ್ಕೆ ರೂಪ ಮೇ ನಹಿ ಆಸಕ್ತಿ ಹೇ. ನಮ್ಮ ಪೂರ್ವಜರು ಏನು ತೀರ್ಕೊಂಡಿರ್ತಾರಲ್ಲ, ಅವರು ಗರುಡಿನ ರೂಪದಲ್ಲಿ, ನವಿಲಿನ ರೂಪದಲ್ಲಿ ಮತ್ತು ಹಂಸ ಪಕ್ಷಿಯ ರೂಪದಲ್ಲಿ ಬರೋದಿಲ್ಲ. ಮುಂದೆ ಇರ್ತಕ್ಕಂಥದ್ದು
कोवे का काव काव शब्द दूरस्थ प्रियजन आने का और अवमानना के रूप में प्रयोग होता है। कागे शब्द काव काव इदु मुख्यवागी एरडु रूपदल्ली प्रयोगवन्न आगतद। ओंदु दूरदल्लिरतक्कंत संबंधिकरु बर्तक्कंत संदेशवन्न कोट्र इन्नोंदु अदु अवमान तिरस्कारद रूपदल्लिन सहित ई कागे काव काव अंतक्कंत शब्द प्रयोग आगतदे। मुंदे इदे गमले और दीवार की संधि में छिपक पड़ा था, इसे काकर द्वय चोंचों से दो घाव किए थे। गिलहरिया चिक्क मरी ऐनगित अंदर गमले मत्तु दीवार की संधि ओळगडे बिद्दितु। याकंद्र ई ओंदु अळिलिन मरिगे कागेगळु एनु माडिद्वप्प अंदर तम्म ओंदु चोंच अंदर मुख अग्रभाग मुखद अग्रभागदिंद ऐनगित्तप्प अंदर एरडु नोवुगळन्न एरडु घावुगळन्न पीडेगळन्न माडिद्वु। लेखकरु एनु माडुत्तारप्प अंदर हवले से उठाली निधान अदन एत्कोतारे कमरे मेले आई कोठडिगे ओय्तारे रक्त पोंची अदर मेले इरतक्कंत रक्तवन्न ओरेसतारे पेन्सिलिन का मरहम एक बूंद पानी टपकाई। सो पेन्सिलिन औषधियन्न हाक्तारे ओंदु हनि नीरन्न सहित अदर बायल्लि हाक्तारे लेखकियरु। लेखिका लिखते समय लिफाफे में रहता था। सो लेखकियरु बरवणिगेयन्न माडतक्कंत समयदल्लि ई गिल्लु एनागतित्तप्प अंद्र लकोटेदल्लिने कूडतित्तु। मुंदे भूख लगने पर चिक चिक आवाज काजू बिस्कुट खाता था। सो ई गिल्लुगु बहळष्टु हसुवतंद्रद एनागतित्तप्प अंद्र चिक चिक अंतक्कंत शब्दवन्न कोडतित्तु। आवाग लेखकियरिगे गोत्तागतित्तु इदु चिक चिक अंतक्कंत शब्द माडिदाग इदु हसदिदे अंत तिळ्कोतिद्रु। आवाग काजु आगिरबहुदु गोडंबि मत्तु बिस्कट्गळन्नु कोट्टु अदन्न एनु माडतित्तप्प अंद्र तेगेदुकोंडु बहळष्टु आनंददिंद खुशियिंद तिंता इत्तु गिल्लु। मुंदे इदे लेखिका मोटार दुर्घटना में आहत होकर अस्पताल में रही। गिल्लू उदास अकेलापन काजू कम खाता था। सो लेखकियरिगे ओंदु सरि एनागतदप्प अंद्र मोटार दुर्घटने आगतद। ई मोटार दुर्घटने कारणक्कागि अवरु हास्पिटल नल्लि आस्पत्रेयल्लि इरबेकागतद। आ समयदल्लि गिल्लू उदास अंद्र बहळष्टु दुःखितरागतद। अकेलापन अंद्र एकांगि आगिरतद। काजू कम खात अंद्र अदर प्रिय खाद्य आगिरतक्कंत गोडंबियन्न सहित कडिमे तिंतित्तु। मुंदे इरतक्कंतद्दु लेखिका के अस्वस्थता में गिल्लू तकिये पर बैठकर लेखिका के सिर बाल सहलाता रहता था। सो लेखकियवरु मनेगे बर्तारे हॉस्पिटल दिंद। आवाग गिल्लू एनु माडतदप्प अंद्र अवर तले दिंबिन बळि कुळितुकोंडु लेखकियर ओंदु तले आगिरबहुदु कूदलिगे एनागतदप्प अंद्र तन्न चिक्क चिक्क कालुगळिंद एनु माडतदप्प अंद्र सवरलिक्के प्रारंभवन्न माडतद आरैकेयन्न माडतद। मुंदे इत्तु लेखिका के समीप रहने ठंडक में रहने के लिए सुराही पर लेट जाता था। आये गिल्लू एन मार्तितप्प अंद्र यावत्तू कूड़ा लेखकिया बळिने इरबेकु मत्तु तंपिनल्ले इरबेकु अंत तिळ्कोंडु एन मार्तितप्प अंद्र हूजिय मेले मलगिकोळ्तित्तु गिल्लू। सोंजु ही लता अधिक प्रिय होने के कारण इसका समाधि सोंजु ही लता के नीचे बनाई गई। सो सोंजु ही अंतकंत बळ्ळि बहळष्टु प्रियवागित्तु गिल्लुगे। आ कारणक्कागि ಈ ಒಂದು ಗಿಲ್ಲುವಿನ ಸಮಾಧಿಯನ್ನು ಸೋನ್ಜುಹಿ ಬಳ್ಳಿಯ ಕೆಳಗಡೆ ನಿರ್ಮಾಣವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಒಂದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇತ್ತು, ಗಿಲ್ಲುಕೆ ಕ್ರಿಯಾಕಲಾಪ ಅಥವಾ ಗಿಲ್ಲು ಲೇಖಿಕಾನೆ ಗಿಲ್ಲುಕೋ ಕ್ಯಾ ಕ್ಯಾ ಸಿಖಾಯಿ. ಇಲ್ಲಿ ಬರೀತಕ್ಕಂಥ ಮೇನ್ ಪಾಯಿಂಟ್, ಗಿಲ್ಲು ಪರದೆ ಪರ್ ಚಡ್ ಜಾತಾ ತಾ ಉಸಿ ತೇಜಿಸೆ ಉತ್ತರ್ತಾ ತಾ ಫೂಲ್ದಾನೋಕೆ ಫೂಲ್ ಫೂಲೋ ಮೇ ಪರದೆ ಕಿ ಚುನ್ನಟ್ ಮೇ ಸೋನ್ಜುಹಿ ಕಿ ಲತಾ ಮೇ ಛಿಪ್ ಜಾತಾ ತಾ थाली में से चावल खाता था, अन्य गिलहरियों के साथ सही व्यवहार करता था। ये पॉइंट्स वन सारी नोडिकोंड्रे साकु खंडित वागि तमगे मूरु अथवा नाल्कु अंक सिक्के सिक्तद। मुंदिन प्रश्नेगे होगोण विद्यार्थिगळे, अदेनप्पंद्रे गिल्लुके अंतिम दिन, गिल्लुविन कडेय दिनगळु हेगिद्दवु मोदले नोडि। गिलहरी की जीवन अवधि 2 वर्ष से अधिक नहीं होती। अळिलिगळ जीवन अवधि 2 वर्षक्किंत हेच्चिल्ल। अंतिम दिन न खाया न बाहर गया, कड़े दिन एनो तिनलिल्ला होरगू होगलिल्ला। हीटर जलाया, उष्णता देने का प्रयास किया। अदन्न एनु माड्तारप्प अंद्र उष्णते कोड्लिक्के प्रयत्नवन्न माड्तारे। प्रभात के प्रथम किरण के साथ चिरनिद्रा में सो गया। बेळगागुवष्टरल्लि गिल्लु एनागतदप्प अंद्र तीर्कोतद। सोंजुहि बळ्ळिय केळगडे अदर ओंदु समाधियन्न निर्माणवन्न माड्तारे यारु लेखकियरु। मुंदिन कडेय प्रश्ने इत्तु, लेखिका की ममता, ममता अंद्र प्रीति। सो इल्लि एनु बरीबेकंद्र फस्ट पॉइंट गिल्लु का प्राण बचाई, लेखकियवरु गिल्लुविन हेगे जीववन्न उळिसिदरु अंतकंतद्दु बरीरि। एरडनेदु सही व्यवहार सिखाहि, बेरे ओंदु अळिलेगळ जोतेगे याव तरनागि अदन्न इर्तित्तु, झुंडका नेता बना, किडकी से चार बजाकर
आकर रहता था अपने घोंसले में ई तरनागी बरीरी अंतिम दिन प्रयास कड़े दिन ಒಂದು ಉಷ್ಣತೆ ಕೊಡತಕ್ಕಂತದಾಗಿರಬಹುದು ಹೀಟರ್ ಜಲಕರ ಅದನ್ನ ಪ್ರೀತಿ ಅದೆಲ್ಲ ವಿಷಯಗಳನ್ನ ತಾವು ಬರೆದ್ರೆ ಈ ಪ್ರಶ್ನೆ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಗೆಳೆಯರ ಬಳಗಕ್ಕೆ ಶೇರ್ ಮಾಡಲು ಮರೆಯದಿರಿ ಇನ್ನಷ್ಟು ಇಂಟರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಿರೀಕ್ಷೆಯನ್ನ ಮಾಡಿ ಸ್ಟಡಿ ವಿತ್ ಪರಶುರಾಮ್ ಗೆ ಸಬ್ಸ್ಕ್ರೈಬ್ ಅನ್ನು ಮಾಡಿ